ನಿಮ್ಮೆಲ್ಲರಿಗೂ ಗೊತ್ತದಿಲ್ಲ, ಸಂತ ಮಾರ್ಕರಿ ಇದು ಮಹಾರಾಷ್ಟ್ರಾಗ ಬಹಳ ಮಂದಿ ವಾರ್ಕರಿ ಸಂಪ್ರದಾಯ ಇದಾದ್ರಿ. ಪಂಡ್ರಾಪುರ ಬಲ್ಲಿ ತರ್ಟೋಕಿ ಅಂತಕ್ಕಂತ ನಗರ, ತರ್ಟೋಕಿ ಹೌದಲ್ಲ, ತರ್ಟೋಕಿ ಒಳಗ ಕುಂಬಾರನ ವಾಸ ಇತ್ತ. ಆಯ್ತ್ರಪ್ಪ, ನಡದಿ ನಡ್ಯಾಕ ಬಂದ್ಲು ಕರೆ, ವಿಠಲ 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 ನಾಮಸ್ಮರಣೆ ಮರಿಲಿಲ್ಲ. ಕುಂಬಾರಗ ಒಂದ ಮಗ ಆಗಿತ್ತು. ಹೌದ, ಕುಂಬಾರ ಗೌಡ್ತಿಗೆ ಕುಂಬಾರಗ ಜಗಳಿ ಯಾಕೆ ಬತ್ತ ಅದು ತಿಳ್ಕೊ ಮಾಂತೇಶಿ, ಏನಾರ ಕತಿ ಹೇಳಕ್ ಹೋಗೋಣ. ಮಹಾರಾಷ್ಟ್ರದಾಗಿಲ್ಲಿ ಜನ ಬಾಳ ಹುಷಾರದಾರ. ಕುಂಬಾರನ ಹೆಂಡತಿಗೆ ಮತ್ತು ಕುಂಬಾರಗ ಜಗಳ ಯಾಕೆ ಬತ್ತು? ಯಾಕ್ರಿಯಪ್ಪ ಬತ್ತ ಜಗಳ? ಮಗ ಹುಟ್ಟಿ ಮೂರ್ನಾಲ್ಕು ತಿಂಗಳ ಮೇಲೆ ನಾ ನೀರಿಗೆ ಹೋಗ್ತಾನ, ನೀವು ಮಣ್ಣು ಕಲಸಾಕ್ತೀರಿ, ನನ್ನ ಕೂಸಿನ ಕಡೆ ಲಕ್ಷ ಕೊಡ್ರಿ ತಂದ. ಹೌದಾ? ಯಾವಕ್ಕೆ ಮಡದಿ ಹೇಳಿ? ಮಡದಿ ಹೇಳಿ ಚೆನ್ನಮ್ಮ ಹೊರಗೆ ಹೋಗಿದ್ರು. ಅವಾಗ ಕುಂಬಾರ ಪಾಂಡುರಂಗ ವಿಠಲ ಸ್ಮರಣೆ ಒಳಗ ಮಡದಿ ಏನ್ ಹೇಳಿಲ್ಲ ಗೊತ್ತಿಲ್ಲ, ಗೊತ್ತಿಲ್ಲ, ಅದ್ರೊಳಗ ವಿಠಲ 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 ಅಂತ ಮಣ್ಣು ಕಲಸ್ಕೋತ ಕಲಸ್ಕೋತಾವ ಮಣ್ಣಿನ ಕಾಯಕಲ್ಲ ಮಾಡಾಕ್ತಿದ. ಹೌದ್ ಹೌದ್, ಆ ಅಂಬಾಗಲ್ ಹಾಕುತ್ತಿ ಐದಾರು ತಿಂಗಳ ಕೂಸ ಹರ್ಕೋತ್ 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 ಅವರಿ ಹೊರಗೆ ನೀರಿಗೆಗಳ ಅಪ್ಪ ಕಲಸ್ತಕ್ಕಂತ ರಾಡ್ಯಾಗ ಬಂದು ಸೇರಿಬಿಟ್ಟಿತು. ಹೌದ್ ಹೌದ್, ಗೋರ ತಳಗ ನೋಡಿಲ್ಲ, ನೋಡಿಲ್ಲ, ಮ್ಯಾಲಿನ ಕೈ ತಳಗಿಳಿಸಿಲ್ಲ. ವಿಠಲ 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 ಅವ್ ಮ್ಯಾಲ ಕಡೆ ಬಿಟ್ಟಲ್ಲ, ಕೂಸ್ ಬಂದು ಒಳಗ್ ಕುಡೈತಿ. ಹೌದ, ಆ ಕೆಸರಿನ ರಾಡೆಲ್ಲ ರಂಬಾ ರಕ್ತಾಗಿ ಕೆಪಾಗ ಹರಿಯಾಕತ್ತೈತಿ, ಹರಿಯಾಕತ್ತದ. ಹೌದ, ಮಡದಿ ನೀರು ತಗೊಂಡು ಒಳಗೆ ಬರ್ತಾಳ. ಅವಾಗ ಕೇಳ್ತಾಳ, ನನ್ನ ಮಗ ಎಲ್ಲಿತ್ತ, ನನ್ನ ಮಗ ಎಲ್ಲಿತ್ತ ಅಂತ ಹಾಕಿದ ಜಾಗ ನೋಡ್ತಾಳ. ನೆರಮನೆ ಅವ್ರನ್ನ ಕೇಳ್ತಾಳ, ಅಲ್ಲಿ ಕೇಳ್ತಾಳ, ಏ ನಿನ್ನ ಮಗನ ಕಾಲ್ದ ಅವನ ಅಲ್ಲಿ ನಮ್ಮನಿಗೆ ಬರಾಕ ತಂದ್ರ ಅವ್ರ ನೆರಮನೆ. ನಿನ್ನ ಕೂಸಿಗೆ ಏನು ಕಾಲ್ದವ, ನಿಮ್ಮನಿ ಬಿಟ್ಟು ನಮ್ಮನಿಗೆ ಬರಾಕ, ನೀ ಕೊಟ್ರೆ ನಮ್ಮನಿಗೆ ಬರ್ಬೇಕಲ್ಲ ಕೂಸ ತಂದಾಗ. ಅವಾಗ ತಾಯಿ ತನ್ನ ದುಃಖ ಮಾಡ್ಕೋತ ಒಳಗೆ ಬರೋದ್ರಾಗ ಗಂಡಗ ನೋಡುತ್ತಾಳ, ಗಂಡ ವಿಠಲ ವಿಠಲ ಅದ್ರಾಗ ಮೂಢನಾಗಿ ಬಿಟ್ಟನು. ಹೌದು, ಬಾಯಿ ಕೆಳಗ ಗಂಡ ಕಲಿಸ್ತಕ್ಕಂತ ಕೆಸರಿನಾಗ ನೋಡ್ತಾಳ, ಕೆಸರ ರಾಡಿ ಹೋಗಿ ಕೆಪಾಗ ಕೆಂಪ ರಕ್ತ ಹರಿಯಾಕತ್ತದ. ಹೌದು, ಅವಾಗ ತಿಳ್ಕೊತಾಳ, ಶರೀರ ಒಂದೊಂದು ಅಂಗಗಳು ಪೀಸ್ ಪೀಸ್ ಆಗಿ ಕೈ ಒಂದು ಕಡೆ, ಕಾಲೊಂದು ಕಡೆ, ಶರೀರ ಕೂಸಿನ ದೇಹ ಒಂದು ಕಡೆ ಹಿಂಗೆಲ್ಲ ಒಡವಡದ ಬಿದ್ದಿರ್ತಕ್ಕಂಥದ್ದನ್ನು ನೋಡಿ ಕುಂಬಾರನ ಮಡದಿ ಹೇಳ್ತಾಳ. ಏನ್ ಹೇಳ್ತಾಳ್ರಿಪ್ಪ? ನಿನ್ನ ವಿಠಲಗ ಮೂರ್ ಹಾದಿ ಮಣ್ಣು ಹಚ್ಚಲಿ, ನನ್ನ ಬಂಗಾರ ಅಂತ ಕೂಸಿನ ಕೊಂದ್ಲೆ ತಿಳ್ಕೊಂಡು ಗಂಡನ ಜೋರ್ಸ್ಲಿ ನಗುಸ್ಬಿಟ್ಲು. ಅವಾಗ ಗುಂಬಾರ ಹೋಗಿ ತಳಗ ಬಿದ್ದ. ಆ ಏನು ಭಕ್ತಿಯಾಗ ಸ್ಮರಣ ಆಗಿದ್ಲ, ಎಚ್ಚರ ಅದ. ಅವಾಗ ಎಚ್ಚರ ಆದ್ರಿ, ಏನಾತ ಏನಾತಂದ, ಇಲ್ಲಿ ನೋಡು ನನ್ನ ಬಂಗಾರ ಅಂತ ಕೂಸಿನ ಕೊಂದಿಟ್ಟಿದ್ದಿ ಕೆಸರೊಳಗ. ಅವಾಗ ಗಡಬಡಿಸಿ ಮಾಯಾದಿಂತ ಮಡದಿಗೆ ಮಾತಾಡಿಸ್ಬೇಕಂತ ತಿಳ್ಕೊಂಡ ಎತ್ತಿರ್ತಕ್ಕಂತ ಕೂಸಿಗೆ ಮುಟ್ಟು ಮಾಡಾಕ ಕುಂಬಾರದಾಗ, ಮುಟ್ಟಬೇಡ, ನೀ ನನಗೆ ಮುಟ್ಟಿದ್ರೆ ನೀನು ವಿಠಲ ಮೇಲೆ ಆನೆ ಕಬರದಾರ ಅಂತಕ್ಕಂತ ಮಾತ ಅಲ್ಲಿ ಹೇಳ್ತಾಳಕ್ಕೆ. ಹೌದು ಹೌದು, ಸುಮ್ಮನೆ ಎಲ್ಲಿದ್ರೆ ತಂದು ಎಲ್ಲರೂ ಹೇಳಾಕ್ತೀರಿ, ಇದೇನು ಮಹಾರಾಷ್ಟ್ರ ಮಂದಿ ಮಳ್ಳ ತಿಳಿದ್ರಿ ಏನು? ಅಟ್ಟೇ ಆಗ್ಲಿಲ್ಲ. ಮುಂದೆ ಕುಂಬಾರಣ ಹೆಂತಿನ ಮುಟ್ಟುದ ಹೆಂಗ? ಹೌದು, ನೆರಮನೆಯವರು ಹೊರಮನೆಯವರ ಕೂಡಿ ಕೂಸಿನ ಅಂತ್ಯ ಸಂಸ್ಕಾರ ಮಾಡಿದ್ರು. ಒಂದು ಎರಡು ತಿಂಗಳು ವರ್ಷಾನಗಟ್ಲೆ ಹೋಯ್ತು. ಅದ ಹೊಡಮಳಿ, ಇದು ಯಾರಿಗೆ ಚಿಂತೆ ಆಯ್ತು? ಯಾರಿಗ್ರಿಯಪ್ಪ? ಒಂದಿನ ಓಡಿ ಓಡಿ ಸೊಲ್ಲಾಪುರ ಬಜಾರ್ ಹೆಂಗೈತೆ ಹಂಗ ಬಜಾರ್ದಾಗ ಕುಂಬಾರ ಹೋಗಿ ಗಡಿಗೆ ಮಾಡ್ಕೊಂಡು ಮನೆಗೆ ಬಂದ. ದಿನಾಲು ಗಂಡ ಬಂದ್ಕೊಳ್ಳಿ ಹೆಂಗ ನೀರು ಕೊಡ್ತಾಳ, ಹಂಗ ಓಡಿ ನೀರು ಕೊಡ್ಬೇಕಂತ ಗಂಡ ಬಂದತ್ತಳೆ ಬಾಗಿಲಕ್ಕೆ ಬರದೊಳಗ ಮರತ ಮಾಯಾದೊಳಗ ಚರಿಗೆ ಮುಟ್ಟಿಬಿಟ್ಟ. ಆ ಮುಟ್ಟದ್ರೊಳಗ ಕುಂಬಾರನ ಕೈ ಮಡದಿಗೆ ಸ್ಪರ್ಶ ಆಗಿಬಿಟ್ಟಿತ್ತು. ಆ ಎರಡು ಕೈನು ತಕ್ಕೊಂಡ್ಬಿಟ್ಟ, ಕೂಸಿನ ತುಳಿದತ್ತಳೆ ಕಾಲ, ಆಮೇಲೆ ಕೈ ಐದೆಲ್ಲ ತೊಳ್ಕೊಂಡ್ಕೊಳ್ಳಿ, ಇನ್ನು ಹೆಂಗ ಮುಟ್ಟದ ನಾನು ಗಂಡ ಮುಟ್ಟಿದ್ಕೊ ಇಟ್ಟು ನಿರ್ಧಾರ ಅದ ತಿಳ್ಕೊಂಡ ನಾಳೆ ನಾನು ತವರಿಗೆ ಹೋಗ್ತಾನೆ ತಿಳ್ಕೊಂಡ ತವ್ರ ಮನೆಗೆ ಹೋಗಿ ಅವ್ವ ಅಪ್ಪನ ಒಪ್ಪಿಸಿ ತಂಗಿನ ಮದುವೆ ಮಾಡಿ ಕೊಡಾಕ ನಿಂತಳ. ಕಾಸ ಗಂಡಗ ಕಾಸ ಗಂಡಗ ಮದುವೆ ಮಾಡಿ ಅತ್ತಿಮಾವ ಬಂದವ್ರಂದ್ರು, ಇಲ್ಲಿ ತಕ್ಕ ನನ್ನ ದೊಡ್ಡ ಮಗಳು ಹೆಂಗ ನೋಡಿದಿ, ಅದೇ ಪ್ರಕಾರವಾಗಿ ಗೋರ ನನ್ನ ಸಣ್ಣ ಮಗಳಿಗೆ ನೋಡ್ಬೇಕಂತ ಹೇಳಿ, ಇದ್ರಾಗ ಏನಾರ ಪರಕ್ ಆದ್ರೆ ನೀನು ವಿಠಲ ಮೇಲೆ ಆನೆ ತಂದ. ಮುಗದೋತ್, ಮತ್ತೇನೈತಿ? ಮತ್ತೇನೈತಿ? ಸಂಸಾರ ದಾರ ಕಡಿದೋತ್ಲ, ನೀನು ವಿಠಲ ಪಾದ ಮೇಲೆ ಆನೆ ಅಂದಾಗ ಸಂಸಾರ ದಾರ ಕಡಿದು ಸುಮ್ಮ ಕೂತ್ ಬಿಟ್ಲ. ಆಮೇಲೆ ಹಾಕಿದ್ದಕ್ಕೆ ತಂಗಿಗೆ ಹೋಗ, ಇವತ್ತು ಸಂಸಾರ ಪ್ರಪಂಚ ಮಾಡ, ಮೊದಲ ರಾತ್ರಿ ನೀ ಗಳಿಬೇಕ, ಹೋಗಂತ ತಿಳ್ಕೊಂಡ ಅತ್ತಿ ಹಾಕಿದ್ದಕ್ಕೆ ತಂಗಿ ಕೈಯಾಗ ಹಾಲ ಹಣ್ಣ ಕೊಟ್ಟ ಗಂಡನ ಕೊಲೆಗೆ ಕಳಿಸ್ತಾಳ. ಅವಾಗ ಮುಟ್ಟಬೇಡ, ಮುಟ್ಟಿದ್ರ ಪಾಂಡುರಂಗನ ಮೇಲೆ ಆನೆ ತಿಂದಾರ ನಿನ್ ಮಾವ ನಿಮ್ ಅಪ್ಪ, ಮುಟ್ಟಾಕ್ ಬರುದಿಲ್ಲ ತಿಳ್ಕೊಂಡ. ಒಂದು ದಿಂಬ ಹಾಸು ಒಂದು ಚಟಾಯಿ ಇತ್ಕೊಂಡು ಬಂದ ಕುಂಬಾರ ಹೊರಗೆ ಅಂಗಳದಾಗ ಮಕ್ಕೊಂಡ. ಅವಾಗ ಅಕ್ಕ ನಿರ್ಧಾರ ಮಾಡ್ತಾಳ, ಏನ್ ಮಾಡ್ತಾಳ್ರಿಪ್ಪ, ಹಿಂಗಾದ್ರೆ ನಮ್ಮ ವಂಶೋದ್ಧಾರ ಆಗುದ ಹೆಂಗ, ನಮ್ಮ ಪ್ರಪಂಚದ ಕುಡಿ ಚಿಗಿಯುದ ಹೆಂಗ ತಿಳ್ಕೊಂಡ ಮನೊಳಗ ಮರದಿಗೆ ಅದು ತಂಗಿಗೆ ಬಿಸಿಳ್ತಾಳ. ಅಂಗಳದಾಗ ಆನಂದವಾಗಿ ಮನೆಗಾನ ನಮ್ಮ ಪತಿರಾಯ, ಅದು ನೀನೊಂದು ಕಡೆ ನಾನೊಂದು ಕಡೆ ಮನೆಗೆ ಬಿಡುನು,
ಇವತ್ತು ನಾವು ಏನ್ ಮಾಡ್ಕೋತಾನೆ ಅದ್ರೊಳಗೆ ನಾವು ನಿರ್ಧಾರ ಆಗ್ಬಿಡೋಣ ಅಂತ ತಿಳ್ಕೊಂಡೆ ಎಡಕೊಬ್ಬಕ್ಕೆ ಬಲಕೊಬ್ಬಕ್ಕೆ ಮನಗ್ಬಿಟ್ಟ. ನಿದ್ದಿ ಒಳಗೆ ಮನಗಿರ್ತಕ್ಕಂಥ ಕುಂಬಾರನ ಎರಡೂ ಕೈ ತಗೊಂಡ ಒಬ್ಬಕ್ಕೊಂದು ಎದಿ ಮೇಲೆ ತಗೊಂಡು ಮನಗಿದಾಗ ಎಚ್ಚರಾಗಿ ಕುಂಬಾರ ನೋಡ್ತಾನ. ಸಣ್ಣ ಹೆಂತಿ ಎಡಕ್ಕೆ ದೊಡ್ಡ ಹೆಂತಿ ಬಲಕ ಗಾತ ಆಯ್ತು ಬಿಟ್ಟಲ್ಲ ಅಂತ ತಿಳ್ಕೊಂಡ. ನಾ ಮುಟ್ಟಬಾರ್ದಂತ ಯಾವ್ದು ಹೇಳಿದ್ದೆ ಅದನ್ನೇ ಮುಟ್ಟಿನ ತಿಳ್ಕೊಂಡ ಕೈ ಕಡ್ಕೊಂಡ ಕುಂಬಾರ ಅಳ್ಳಾಕತ್ತಾನ. ಅವಾಗ ಪರಮಾತ್ಮ ಪಾಂಡುರಂಗ ಸಾಕ್ಷಾತ್ ಅವರಿಗೆ ವರಕರನಾಗಿ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿ ಅಪ್ಪುದು ಶಿವಂಗೆ ಹೆಂಗ್ ಶರಣ್ ಹೇಳ್ಯಾರ ಹಂಗ ನೀವು ಒಂದಾಗಿದ್ರೆ ನನಗ ಆನಂದ ಐತೆಪ್ಪ, ನೀವಿಬ್ರು ಒಂದಾಗಿ ಸುಖ ಸಂಸಾರ ಮಾಡ್ಬೇಕು ಅಂತ ತಿಳ್ಕೊಂಡ ಆ ಸಂಸಾರ ಹರದಂತ ಸಂಸಾರ ಕೂಡಿಸಿ ಗಡಿಗೆ ಹೊಡಿತಾರ ಕೂಡ್ತಾನ ಮತ್ತೆ ಕೂಡಿಸಿ ಆಶೀರ್ವಾದ ಮಾಡಿ ಸತ್ತಂತ ಮಗನನ್ನ ಬದುಕಿಸಿ ಅವ್ರ ಉಡಿಯೊಳಗೆ ನೀಡಿ ಕೃಷ್ಣ ಪರಮಾತ್ಮ ಪಾಂಡುರಂಗ ಹೋಗ್ತಾನ ಅನ್ನತಕ್ಕಂಥ ವಿಚಾರ.